ಸಿಕ್ಕಿರೋ ಟಾಪಿಕ್ ಫ್ಯೂಚರ್ಸ್ ಆಫ್ ಕಂಪನಿ ಆಕ್ಟ್ 2013 ಅಲ್ಲಿ ಮಾಡಿಫಿಕೇಶನ್ ಆಗಿರೋ ಗೌರ್ಮೆಂಟ್ ಕಂಪನೀಸ್ ವಿತ್ ಎಕ್ಸಾಂಪಲ್. ಗೌರ್ಮೆಂಟ್ ಕಂಪನೀಸ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಗೌರ್ಮೆಂಟ್ ಕಂಪನಿ ಆಕ್ಟ್ 2013 ಅಲ್ಲಿ ಸೆಕ್ಷನ್ 2 ಸಬ್ಸೆಕ್ಷನ್ 45 ಪ್ರಕಾರ ಏನಂತ ವ್ಯಾಕೆನ್ಸಿ ಇದೆ ಅಂತಂದ್ರೆ, ಯಾವ ಕಂಪ್ನಿ 51% ಕಿಂತ ಹೆಚ್ಚು ಷೇರು ಬಂಡವಾಳವನ್ನು ಹೊಂದಿರುತ್ತೋ ಅಂತ ಕಂಪ್ನಿನ ನಾವು ಗೌರ್ಮೆಂಟ್ ಕಂಪನೀಸ್ ಅಂತ ಕರೀತೀವಿ. ಎಚ್ಎಂಟಿ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್, ಎಚ್ಎಸ್ಟಿ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್, ಎಚ್ಇಎಲ್ ಹಿಂದೂಸ್ತಾನ್ ಆಂಟಿಬಯೋಟಿಕ್ ಲಿಮಿಟೆಡ್, ಎಸ್ಎಐಎಲ್ ಹಿಂದೂ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಬಿಎಚ್ಇಎಲ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಎಂಕ್ಯೂಎಲ್ ಮಾರುತಿ ಉದ್ಯೋಗ ಲಿಮಿಟೆಡ್, ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್, ಎಂಆರ್ಎಲ್ ಮದ್ರಾಸ್ ರಿಫೈನರ್ಸ್ ಲಿಮಿಟೆಡ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಐಟಿಐ, ಇಂಡಿಯಾದಲ್ಲಿ ಗೌರ್ಮೆಂಟ್ ಕಂಪನೀಸ್ ಹೇಗಿದೆ ಮತ್ತು ಏನಂತ ಕರೀತಾರೆ ಅಂತಂದ್ರೆ, ಇಂಡಿಯಾದಲ್ಲಿ ಗೌರ್ಮೆಂಟ್ ಕಂಪನೀಸ್ನ ಸಾರ್ವಜನಿಕ ವಲಯದ ಉದ್ಯಮ ಅಥವಾ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಅಂತ ಕರೀತಾರೆ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಪಿಎಸ್ಯು, ಅಥವಾ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಸಿಪಿಎಸ್, ಗೌರ್ಮೆಂಟ್ ಕಂಪನೀಸ್ ಕೇಂದ್ರ ಸರ್ಕಾರದ ಒಡೆತನದಲ್ಲಿರುತ್ತೆ ಅಥವಾ ಅನೇಕ ರಾಜ್ಯ ಅಥವಾ ಪ್ರಾದೇಶಿಕ ಸರ್ಕಾರಗಳಲ್ಲಿ ಒಂದಾಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಅಂತಂದ್ರೆ ಆಯಿಲ್ ಅಂಡ್ ನೇಚರ್ ಗ್ಯಾಸ್ ಕಾರ್ಪೊರೇಷನ್, ಏರ್ ಇಂಡಿಯಾ, ಬಿಎಸ್ಎನ್ಎಲ್ ಅಂತಂದ್ರೆ ಭಾರತ ಸಂಚಾರ ನಿಗಮ ಲಿಮಿಟೆಡ್, ಮತ್ತೆ ಜಿಎಐಎಲ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ. ಗವರ್ನಮೆಂಟ್ ಕಂಪನೀಸ್ ಅನ್ನೋ ಕಾನ್ಸೆಪ್ಟ್ ನ ಮೊದಲು ಯಾವ ದೇಶಕ್ಕೆ ಇಂಟ್ರೋಡ್ಯೂಸ್ ಮಾಡ್ತು? ಗವರ್ನಮೆಂಟ್ ಕಂಪನಿನ ಸ್ಟಾರ್ಟ್ ಮಾಡೋ ಉದ್ದೇಶ ಏನು? ವೆರಿ ಗುಡ್ ಕ್ವೆಶ್ಚನ್, ವೆರಿ ಗುಡ್ ಕ್ವೆಶ್ಚನ್. ಯಾವ ಸರ್ವಿಸ್ ಕೊಡ್ತಾರೆ?
ಬೇರೆ ಕಂಪ್ನಿಯವರು ಕೊಡ್ತಾರೆ ಅಲ್ಲ ನಮಗೆ ಗೌರ್ಮೆಂಟ್ ಜಾಸ್ತಿ ಸರ್ವಿಸ್ ಕೊಡ್ತಾರೆ ಬೇರೆ ಕಂಪ್ನಿಯವರು ಕೊಡ್ತಾರಲ್ಲ ಅದೇ ರೀತಿಯಾಗಿ ಭಾರತದಲ್ಲಿ ಗೌರ್ಮೆಂಟ್ ಕಾಲೇಜಿನ ಸಾರ್ವಜನಿಕ ವಲಯದ ಉದ್ಯಮ ಅಂತ ಏನಕ್ಕೆ ಕರೀತಾರೆ ಸಾರ್ವಜನಿಕದ ವಲಯದ ಉದ್ಯಮ ಅಂತ ಏನು ಕರೀತಾರೆ ಅಂತ ಇನ್ನೊಂದ್ಸರಿ ಹೇಳಿ 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 ಕರೆಕ್ಟಾಗಿ ಹೇಳ್ತಾ ಇದ್ರೆ ಹೇಳಿ